ಯುಂತಃಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯದ್ಯಖಿಲ ಶಕ್ತಿಧರಸ್ವಧಾಂನಾ ಅನ್ಯಾಂಷ್ಟಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಭಿಮತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನವರಾತ್ರಿ ಪರ್ವಕಾಲದ ಶುಭಾಶಯಗಳನ್ನು ತಿಳಿಸುತ್ತಾ, ವಿಶೇಷವಾಗಿ ದುರ್ಗೆಯ ಚಿಂತನೆಗೋಸ್ಕರ ನಾವಿಲ್ಲಿ ಬಂದು ಸೇರಿದ್ದೇವೆ. ದುರ್ಗಾ ಚಿಂತನಂ ಅಂತ ಹೇಳಿದರೆ ದುರ್ಗೆಯನ್ನು ಮನನ ಮಾಡುವಂತಹ ಒಂದು ಪ್ರಕರಣ. ಹಾಗಾಗಿ ಮನನ ಮಾಡುವುದಕ್ಕೋಸ್ಕರ ಒಂದಿಷ್ಟು ಸುಭಾಷಿತಕಾರರು ಮಾತನ್ನು ಹೇಳ್ತಾರೆ. ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೇತತು ಪಶುಭಿರ್ನರಾಣಾಂ ಎನ್ನುವಂತೆ, ಆಹಾರ ನಿದ್ರೆ ಭಯ ಮೈಥುನ ಇದು ಪ್ರಾಣಿಗಳಿಗೂ ಅದೇ ರೀತಿ ಮನುಷ್ಯರಿಗೂ ಸಮಾನವಾಗಿರುವಂಥದ್ದು. ಆದರೆ ಪ್ರಾಣಿಗಳಿಗೂ ಮನುಷ್ಯನಿಗೂ ಏನು ವ್ಯತ್ಯಾಸ ಎಂಬುದಾಗಿ ಕೇಳಿದಾಗ ವಿಶೇಷವಾಗಿ ಹೇಳ್ತಾರೆ, ವಿವೇಕ ಶಕ್ತಿ ಎನ್ನುವಂಥದ್ದು ಮನುಷ್ಯನಲ್ಲಿ ವಿಶೇಷವಾಗಿರುವಂಥದ್ದು. ಅಂದರೆ ಇಂತಹ ಕೆಲಸವನ್ನು ಮಾಡಬೇಕು, ಇಂತಹ ಕೆಲಸವನ್ನು ಮಾಡಬಾರದು ಎನ್ನುವಂತಹ ಒಂದು ಪ್ರಜ್ಞಾಪೂರ್ವಕವಾಗಿರುವಂತಹ ಬುದ್ಧಿಯನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ಹಾಗಾಗಿ ಇಂತಹ ಬುದ್ಧಿಯಿಂದ ನಾವೇನು ಮಾಡಬೇಕು ಕೇಳಿದರೆ, ಸದಾಕಾಲ ದೇವರ ಚಿಂತನೆಯನ್ನು ಮಾಡಬೇಕು. ದೇವರ ಚಿಂತನೆಯನ್ನು ಮಾಡಬೇಕು ಅಂತ ಹೇಳುವಾಗ ಪ್ರಕೃತಿಯ ಜೊತೆ ನಮಗೆ ಅವಿನಾಭಾವವಾಗಿರುವಂತಹ ಒಂದು ಸಂಬಂಧ, ಅದೇ ಈ ದೇವರ ಚಿಂತನೆ. ಸೌರಮಾನ ಅಥವಾ ಚಾಂದ್ರಮಾನ ಯುಗಾದಿಯಿಂದ ಆರಂಭಿಸಿ ಹಲವಾರು ಪರ್ವಗಳು ಈ ಭಾರತದಲ್ಲಿ ವಾಸಿಸುವಂತಹ ಭಾರತೀಯರಿಗೆ ವಿಶೇಷವಾಗಿರುವಂತಹ ಪರ್ವ. ಅದನ್ನು ಹೇಳುವಾಗ ಈ ಭಾರತ ಅಂತ ಹೇಳಿದರೆ ಏನು ಹೇಳ್ತಾರೆ ಕೇಳಿದರೆ, ಕೃಷ್ಣ ಸಾರಸ್ತು ಚರತಿ ಮೃಗೋಯತ್ರ ಸ್ವಭಾವತಃ ಸಜ್ಞೆಯೋ ಯಾಜ್ಞಿಕ ದೇಶ. ನಮ್ಮ ದೇಶ ಯಾಜ್ಞಿಕವಾಗಿರುವಂತಹ ದೇಶ. ಕೃಷ್ಣಸಾರ ಎನ್ನುವಂತಹ ಮೃಗ ಸ್ವಚ್ಛಂದವಾಗಿ ಹರಿದಾಡ್ತದೆ, ಹಾಗಾಗಿ ಅದು ಎಲ್ಲೆಲ್ಲ ಸ್ವಚ್ಛಂದವಾಗಿ ತಿರುಗುತ್ತದೆ ಅಂತಹ ಪ್ರದೇಶಗಳು ನಮ್ಮ ಭಾರತ. ಹಾಗಾಗಿ ಪರ್ವಕಾಲ ಎನ್ನುವಂಥದ್ದು ವಿಶೇಷವಾಗಿ ಭಾರತೀಯರಿಗೆ ಪವಿತ್ರವಾಗಿರುವಂಥದ್ದು. ಇಂತಹ ಪರ್ವಕಾಲಗಳಲ್ಲಿ 9 ದಿನಗಳಲ್ಲಿ ದೇವರನ್ನು ಆರಾಧನೆ ಮಾಡುವಂತಹ ಒಂದು ಸ್ಥೂಲವಾಗಿರುವಂತಹ ಪರ್ವ ಅದು ನವರಾತ್ರಿ ಮಹೋತ್ಸವ ಅಂತ. ನವರಾತ್ರಿ ಎನ್ನುವಂತೆ 9 ರಾತ್ರಿಗಳು ಅಥವಾ ದಸರಾ ಎನ್ನುವಂತೆ 10 ಹಗಲುಗಳು. ಹಾಗಾಗಿ ವಿಶೇಷವಾಗಿ ಸದಾ ದೇವಿಯ ಧ್ಯಾನವನ್ನು ಮಾಡುವಂತಹ ಒಂದು ಉತ್ಸವ ನವರಾತ್ರಿ ಮಹೋತ್ಸವ. ಈ ನವರಾತ್ರಿ ಮಹೋತ್ಸವವನ್ನು ನೋಡುವಾಗ ದುರ್ಗೆ, ಯಾಕೆ ದುರ್ಗೆ ಎನ್ನುವಂತಹ ಶಬ್ದದಿಂದ ಆಕೆಯನ್ನು ಕರೀತಾರೆ ಅಂತ ಕೇಳಿದರೆ, ದುರ್ಗೆ ಎಂದರೆ ಸಂಸ್ಕೃತದಲ್ಲಿ ದುರ್ಗಾ ಶಬ್ದಕ್ಕೆ ಕೋಟೆ ಎನ್ನುವಂತಹ ಅರ್ಥ ಇದೆ. ಹಾಗಾಗಿ ಕೋಟೆಯಂತೆ ಸದಾ ನಮ್ಮನ್ನು ಕಾಯುವವಳು, ನಮ್ಮ ಸುತ್ತ ಕೋಟೆಯ ಹಾಗೆ ಕಾಯುವವಳು ಯಾರು ಕೇಳಿದರೆ ದುರ್ಗೆ ಅಂತ. ಹಾಗಾಗಿ ಕೇವಲ ಆಕೆ ದುರ್ಗೆ ಎನ್ನುವುದು ಇದರಿಂದ ಸಿದ್ಧ ಆಗುವುದಿಲ್ಲ. ಯಾಕೆ ಹೇಳಿದರೆ ದುಷ್ಟರಿಗೆ ಈಕೆ ಯಾವ ರೀತಿ ಇದ್ದಾಳೆ ಅಂತ ತಿಳಿದಿಕ್ಕೂ ಕೂಡ ಅಸಾಧ್ಯ ಅಂತ ಹೇಳ್ತಾರೆ. ಹಾಗಾಗಿ ದುರ್ಜ್ಞೇಯತ್ವಾತ್ ದುಃಖದತ್ವಾತ್ ಎನ್ನುವಂತೆ ಸದಾ ದುಷ್ಟರಿಗೆ ದುಃಖವನ್ನು ಕೊಡುವುದರಲ್ಲಿ ಆಕೆ ಸಮರ್ಥಳಾದವಳು. ಅಂದರೆ ದುಷ್ಟರ ಸಂಹಾರ ಕಾರ್ಯವನ್ನು ಮಾಡುವಲ್ಲಿ ಆಕೆ ದಿಟ್ಟವಾಗಿರುವಂತಹ ಹೆಜ್ಜೆಯನ್ನು ಇಟ್ಟವಳು. ಹಾಗಾಗಿ ನವರಾತ್ರಿ ಪರ್ವಕಾಲದಲ್ಲಿ ಆ ದುರ್ಗೆಯನ್ನು ನಾವು ವಿಶೇಷವಾಗಿ ಧ್ಯಾನ ಮಾಡಬೇಕಾಗ್ತದೆ. ನವರಾತ್ರಿಯ ಪೂರ್ವಕಾಲದಲ್ಲಿ ಬರುವಂತಹ ಒಂದು ಪಕ್ಷ ಅದು ಪಿತೃಪಕ್ಷ ಅಂತ. ಭಾದ್ರಪದ ಮಾಸದ ಕೃಷ್ಣ ಪಕ್ಷ ಎನ್ನುವಂಥದ್ದೇನಿದೆ ಅದು ಪಿತೃಪಕ್ಷ ಅಂತ ಕರೆಯಲ್ಪಟ್ಟರೆ, ಅದರ ನಂತರ ಬರುವಂತಹ ಪಕ್ಷವೇ ಶರನ್ನವರಾತ್ರಿ ಅಥವಾ ಮಾತೃಪಕ್ಷ ಅಂತ ನಾವು ಹೇಳ್ತೇವೆ. ಅಂದರೆ ಆಶ್ವಯುಜ ಮಾಸದ ಶುಕ್ಲಪಕ್ಷದ ಪ್ರತಿಪತ್ ಎನ್ನುವಂತಹ ತಿಥಿಯಿಂದ ಜಯಯೋಗ ಸಹಿತವಾಗಿರುವಂತಹ ದಶಮೀ ತಿಥಿ
ಅಲ್ಲಿಯ ತನಕ ಇರುವಂತಹ ಒಂದು ದಿನ ಪ್ರಮಾಣ ಎನ್ನುವಂಥದ್ದು ನವರಾತ್ರಿ ಅಥವಾ ದಸರಾ ಎಂಬುದಾಗಿ ಕರೆಯಲ್ಪಡುತ್ತದೆ. ಈ 9 ದಿನಗಳಲ್ಲಿ ದೇವಿಯ ವಿಶೇಷವಾಗಿರುವಂತಹ ಚಿಂತನೆಯನ್ನು ಮಾಡಲಿಕ್ಕಿರುವಂಥದ್ದು. ಅದರಲ್ಲಿಯೂ ಕೂಡ ಶರದ್ ಋತುವಿಗೆ ಏನು ಮಹತ್ವವನ್ನು ಕೊಡ್ತಾರೆ ಕೇಳಿದ್ರೆ, ವರ್ಷ ಋತುವಿನಲ್ಲಿ ಮೋಡಗಳು ಆಕಾಶದಲ್ಲಿ ಚೆಲ್ಲಾಪಿಲ್ಲಿಯಾಗಿ, ಯಾವುದೇ ನಕ್ಷತ್ರಗಳು ಅದೇ ರೀತಿಯಾಗಿ ಚಂದ್ರನ ಬಿಂಬ ಎನ್ನುವಂಥದ್ದು ಕಾಣುವುದಿಲ್ಲ. ಆದರೆ ಆ ಋತು ಮುಗಿದ ಬಳಿಕ ಬರುವಂತಹ ಶರದ್ ಋತುವಿನಲ್ಲಿ ಆಕಾಶ ಎನ್ನುವಂಥದ್ದು ಸ್ವಚ್ಛವಾಗಿರ್ತದೆ, ಚಂದ್ರಬಿಂಬವೂ ಸ್ಪಷ್ಟವಾಗಿ ಕಾಣ್ತದೆ. ಇಂತಹ ಸಂದರ್ಭದಲ್ಲಿ ಮನಕ್ಕಾರಕನಾಗಿರುವಂತಹ ಚಂದ್ರ ಇದ್ದಾನೆ, ಆತನ ಜೊತೆ ವಿಶೇಷವಾಗಿ ದೀಪದ ಮೂಲಕವೋ ಅಥವಾ ದೇವಿಯನ್ನ ಷೋಡಶೋಪಚಾರ ಪೂಜೆಯ ಮೂಲಕವೋ ನಾವು ಆರಾಧನೆಯನ್ನು ಮಾಡುವಂಥದ್ದು. 9 ದಿನಗಳಲ್ಲಿ ಮಾಡುವ ಆರಾಧನೆಯ ವಿಧಾನಗಳನ್ನು ಶಾಸ್ತ್ರಗಳು ನಿರೂಪಣೆ ಮಾಡ್ತವೆ. 9 ದಿನಗಳಲ್ಲಿ ಯಾವ ದೇವರನ್ನು ಆರಾಧನೆ ಮಾಡಬೇಕು ಹೇಳುವಾಗ ಮಾರ್ಕಂಡೇಯರ ಸಪ್ತಶತಿ ಎನ್ನುವಂತಹ ಗ್ರಂಥ ನಿರೂಪಣೆ ಮಾಡುವಂತೆ, ಪ್ರಥಮಂ ಶೈಲಪುತ್ರೇತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯನೀತಿ ಚ, ಸಪ್ತಮಂ ಕಾಲರಾತ್ರಿ ಚ, ಮಹಾಗೌರೇತಿ ಚಾಷ್ಟಮಂ, ನವಮಂ ದೇವದೂತಿ ಚ, ನವದುರ್ಗಾ ಪ್ರಕೀರ್ತಿತಾಃ. ಈ ರೀತಿಯಾಗಿ ಶೈಲಪುತ್ರಿ ಮೊದಲಾದಂತಹ 9 ದುರ್ಗೆಯ ಸ್ವರೂಪಗಳನ್ನು ಕೊಡ್ತಾರೆ. ದುರ್ಗೆ ಕೇವಲ 9 ಸ್ವರೂಪದಲ್ಲಿ ಅಂತಲ್ಲ, ಆಕೆಯ ಸ್ವರೂಪ, ಆಕೆಯ ಶಕ್ತಿ ಎನ್ನುವಂಥದ್ದು ಅಪರಿಮಿತವಾಗಿರುವಂತಹ ಶಕ್ತಿ. ಹಾಗಾಗಿ ಅಪರಿಮಿತವಾಗಿರುವಂತಹ ಶಕ್ತಿಯಿಂದ ಅತ್ಯಂತ ಪ್ರಸಿದ್ಧರಾಗಿರುವಂತಹ ದುಷ್ಟ ದುರುಳರನ್ನ ಸಂಹಾರ ಮಾಡಿ ಜಗತ್ತಿಗೆ ಮಂಗಳವನ್ನು ನೀಡಿರುವಂತಹ ಜಗನ್ಮಯಿ ಜಗನ್ಮಾತೆ ಅವಳು ಶ್ರೀ ದುರ್ಗೆ. ಅವ್ಯಕ್ತಳಾಗಿರುವಂತಹ ಆಕೆ ಶ್ರೀ ಭೂ ದುರ್ಗಾ ಎನ್ನುವಂತಹ 3 ರೂಪಗಳನ್ನು ಪಡೆದು, ಆ ಬಳಿಕ ಪೃಥಿವ್ಯಾದಿ ಪೃಥಿವಿ ಅಪ ತೇಜಸ್ಸು ವಾಯು ಆಕಾಶ ಎನ್ನುವಂತಹ ಪಂಚಭೂತಗಳ ಮೂಲಕ ಜಗತ್ತಿಗೆ ಮಂಗಳವನ್ನು ಮಾಡ್ತಾಳೆ. ಹಾಗಾಗಿ ನವರಾತ್ರಿಯ 10 ದಿನಗಳಲ್ಲಿ ವಿಶೇಷವಾಗಿ 8 ದಿನಗಳ ಕಾಲ ದುಷ್ಟರನ್ನು ಸಂಹಾರ ಮಾಡ್ತಾಳೆ. ಕ್ರೋಧಾವಿಷ್ಟರಾಗಿರುವಂತಹ ಆಕೆ ಬರುವಾಗ ದೇವತೆಗಳು ನಂದನವನದ ಪುಷ್ಪಗಳಿಂದ ಅರ್ಚನೆ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಕ್ರೋಧಾವಿಷ್ಟಳಾಗಿರುವಂತಹ ಆಕೆಯ ಮೈಯಿಂದ ಕೆಂಬಣ್ಣ ಎನ್ನುವಂಥದ್ದು ಅದು ಕೆಳಗೆ ಬೀಳ್ತದೆ, ಅದನ್ನೇ ಕುಂಕುಮ ಅಂತ ನಾವು ಹೇಳುವಂಥದ್ದು. ಹಾಗಾಗಿ 9ನೇ ದಿನ ಎಲ್ಲ ಆಕೆ ಯುದ್ಧಕ್ಕಾಗಿ ಬಳಸಿರುವಂತಹ ಎಲ್ಲ ಆಯುಧಗಳನ್ನು ಸ್ವಚ್ಛಗೊಳಿಸ್ತಾರೆ ದೇವತೆಗಳು. ಅಂದರೆ ನಾವು ಯಾವುದನ್ನು ಆಶ್ರಯಿಸಿ ಬದುಕುತ್ತೇವೋ ಅದೇ ನಮಗೆ ಆಯುಧ. ಹಾಗಾಗಿ ವಿಶೇಷವಾಗಿ ಜಯಯೋಗದ ದಶಮಿಯ ತಿಥಿಯಂದು ದೇವಿಯನ್ನು ವಿಶೇಷವಾಗಿ ಎಲ್ಲ ದೇವತೆಗಳು ಸ್ತುತಿ ಮಾಡ್ತಾರೆ. ಅದೇ ವಿಜಯದಶಮಿ ಎಂಬುದಾಗಿ ಕರೆಯಲ್ಪಡುತ್ತದೆ. ಈ ರೀತಿಯಾಗಿ 9 ದಿನಗಳಲ್ಲಿ ದೇವಿಯ 9 ರೂಪಗಳ ಚಿಂತನೆಯನ್ನು ಮಾಡುವಂತಹ ಒಂದು ಸತ್ಸಂಗದಲ್ಲಿ ನಾವೆಲ್ಲ ಬಂದು ಸೇರಿದ್ದೇವೆ. ವಿಶೇಷವಾಗಿ ಪ್ರಥಮಂ ಶೈಲಪುತ್ರೀತಿ ಎನ್ನುವಂತೆ ಮೊದಲ ದಿನ ದೇವಿಯ ಯಾವ ರೂಪವನ್ನು ಚಿಂತನೆ ಮಾಡಬೇಕು ಅಂತ ಹೇಳಿದರೆ, ಶೈಲಪುತ್ರಿ ಎನ್ನುವಂತಹ ದೇವಿಯ ರೂಪವನ್ನು ಚಿಂತನೆ ಮಾಡಬೇಕು. ಶೈಲಪುತ್ರಿ ಅಂತ ಹೆಸರೇ ಹೇಳುವಂತೆ, ಶೈಲ ಹೇಳಿದರೆ ಹಿಮವಂತ, ಹಿಮಾಲಯ ಪರ್ವತನ ಮಗಳು ಯಾರಿದ್ದಾಳೆ ಆಕೆಯೇ ಶೈಲಪುತ್ರಿ ಎಂಬುದಾಗಿ ಕರೆಯಲ್ಪಡುತ್ತಾಳೆ. ಹೀಗಾಗಿ ಈಕೆಯ ಧ್ಯಾನವನ್ನು ಹೇಳುವಾಗ, ವಂದೇ ವಾಂಛಿತಲಾಭಾಯ ಚಂದ್ರಾರ್ಧಕೃತಶೇಖರಾಂ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರೀಂ ಯಶಸ್ವಿನೀಂ ಎಂಬುದಾಗಿ ಈಕೆಯ ಒಂದು ಸ್ವರೂಪವನ್ನು ಹೇಳ್ತಾರೆ. ಹಾಗಾಗಿ ಹಿಮಾಲಯ ಪರ್ವತದ ಮಗಳಾಗಿರುವಂತಹ ಶೈಲಪುತ್ರಿಯನ್ನು ಮೊದಲ ದಿನ ಆರಾಧನೆ ಮಾಡುವಂಥದ್ದು. ಈಕೆಗೆ ಹಲವಾರು ಹೆಸರುಗಳಿವೆ, ಶತದ್ರು, ಹೈಮವತಿ, ಶೈಲಪುತ್ರಿ, ಈ ರೀತಿಯಾಗಿ ನಾನಾ ವಿಧವಾಗಿರುವಂತಹ ಹೆಸರುಗಳಿಂದ ಆಕೆಯನ್ನು ಕರೀತಾರೆ. ಹಿಮವತಿ, ಹೈಮವತಿ ಅಂತ ಹೇಳಿದರೆ ಹಿಮವಂತನ ಮಗಳಾಗಿರುವ ಕಾರಣ ಈಕೆಗೆ ಹೈಮವತಿ ಎನ್ನುವಂತಹ ಹೆಸರಿದೆ. ಅದರ ಜೊತೆಗೆ ಹೇಳ್ತಾರೆ ಈಕೆಯ ಸ್ವರೂಪವನ್ನು, ವೃಷಾರೂಢಾಂ ಅಂದರೆ ವೃಷಭ ವಾಹನವನ್ನೇರಿ, ಶೂಲಧರಾಂ
ಕೈಯಲ್ಲಿ ಶೂಲ ಮೊದಲಾದವುಗಳನ್ನು ಧರಿಸಿರುವಂತಹ ಆಕೆ ಜಗತ್ತಿಗೆ ಮಂಗಲವನ್ನು ಉಂಟು ಮಾಡ್ತಾಳೆ. ಹಾಗೆ ಅದರ ಜೊತೆಗೆ ಈಕೆಯ ಶಕ್ತಿ ಅನಂತ ಅಂತ ಹೇಳ್ತಾ ಶಿರಸ್ಸಿನ ಮೇಲೆ ಚಂದ್ರನ ಒಂದು ಮೂರ್ತಿಯನ್ನು ಆಕೆ ಹೊಂದಿದ್ದಾಳೆ. ಇಂತಹ ಹೈಮವತಿಯನ್ನು ಮೊದಲ ದಿನ ಆರಾಧನೆ ಮಾಡಬೇಕು ಅಂತ. ಈಕೆಯ ಪುರಾಣವನ್ನು ಗಮನಿಸಿ ಈಕೆಯ ಚಿತ್ರಣವನ್ನು ತಿಳಿಯುವುದು ಅಂತಾದರೆ ದಕ್ಷರಾಜನ ವಿಚಾರದಲ್ಲಿ ನಾವು ಸ್ಪಷ್ಟವಾಗಿ ತಿಳಿಬಹುದು. ದಕ್ಷರಾಜನ ಮಗಳಾಗಿರುವಂತಹ ಸತಿ ದಾಕ್ಷಾಯಿಣಿ ಆಕೆ ತಂದೆಗೆ ವಿರುದ್ಧವಾಗಿ ಶಿವನನ್ನು ಮದುವೆ ಆಗ್ತಾಳೆ. ಶಿವನನ್ನು ಮದುವೆ ಆದ ಬಳಿಕ ಆಕೆಯ ಮನಸ್ಸಿನಲ್ಲಿ ಸದಾ ತನ್ನ ತವರು ಮನೆಯ ಚಿಂತನೆ ಎನ್ನುವಂಥದ್ದಿರ್ತದೆ. ಒಂದು ಬಾರಿ ದಕ್ಷ ತಾನು ದಕ್ಷಾಧ್ವರ ಯಜ್ಞವನ್ನು ಮಾಡ್ತಾನೆ, ಮಹಾಯಾಗ. ಆ ಯಾಗಕ್ಕೆ ತನ್ನೆಲ್ಲ ಮಕ್ಕಳನ್ನು ಕರೀತಾನೆ, ಆದರೆ ದಾಕ್ಷಾಯಿಣಿಗೂ ಶಿವನಿಗೂ ಆಹ್ವಾನವನ್ನು ನೀಡುವುದಿಲ್ಲ. ಆದರೂ ಕೂಡ ಮಗಳ ಮನಸ್ಸು ಯಾವತ್ತೂ ನೋಡಿ ಕೇಳುವುದಿಲ್ಲ. ತಂದೆಯ ಮನೆಯಲ್ಲಿ ಏನಾದರೂ ಯಾಗ ಆಗ್ತಾ ಇದೆ ಅಂತ ಹೇಳಿದರೆ ಆಕೆ ಶಿವನನ್ನು ಒಲಿಸಿಕೊಂಡು ಒತ್ತಾಯಪೂರ್ವಕವಾಗಿ ಆ ದಕ್ಷನ ಅಧ್ವರ ನಡೆಯುವಂತಹ ಜಾಗಕ್ಕೆ ಅಂದರೆ ತವರು ಮನೆಗೆ ತೆರಳುತ್ತಾಳೆ. ಅಲ್ಲಿ ತೆರಳಿದ ಬಳಿಕ ಆಕೆಯನ್ನು ಮಾತನಾಡಿಸುವವರೂ ಇಲ್ಲ. ಯಾಕೆ ಹೇಳಿದರೆ ತಂದೆಯ ಒಂದು ಕಟ್ಟಪ್ಪಣೆ ಎನ್ನುವಂಥದ್ದಿತ್ತು, ಆಕೆ ಬಂದರೆ ಯಾರೂ ಗಮನಿಸಬಾರದು ಅಂತ. ಆದರೂ ಕೂಡ ಆಕೆ ಅವಮಾನಿತಳಾದರೂ ಕೂಡ ಹೋಗ್ತಾಳೆ. ಆ ಯಾಗದಲ್ಲಿ ಆಹುತಿಯನ್ನು ನೀಡುವಂತಹ ಪ್ರಸಂಗ ಬರ್ತದೆ. ಇಂದ್ರಾಯಸ್ವಾಹ ಎಂಬುದಾಗಿ ಇಂದ್ರನಿಗೆ ಕೊಡ್ತಾರೆ. ಹಾಗಾಗಿ ಇಂದ್ರನಿಂದ ಆರಂಭಿಸಿ ಉತ್ತರ ದಿಕ್ಕಿಗೆ ಅಭಿಮುಖವಾಗಿರುವಂತಹ ಸೋಮನ ತನಕ ಆಹುತಿಯನ್ನು ಕೊಡ್ತಾರೆ. ಈಶಾನ ದಿಕ್ಕಿನ ಅಧಿಪತಿ ಸಾಕ್ಷಾತ್ ಶ್ರೀ ರುದ್ರದೇವರು. ಆದರೆ ರುದ್ರನಿಗೆ ಆಹುತಿಯನ್ನು ಕೊಡಲಿಕ್ಕೆ ದಕ್ಷ ಬಿಡುವುದಿಲ್ಲ. ಆದರೆ ದಾಕ್ಷಾಯಿಣಿ ತನ್ನ ಗಂಡನಿಗೆ ಅವಮಾನ ಆಗಿದ್ದನ್ನು ಸಹಿಸುವುದಿಲ್ಲ. ಆಕೆ ಕೂಡಲೇ ಅವಮಾನಿತಳಾಗಿ ತನ್ನ ಪತಿಗೂ ಅವಮಾನ ಮಾಡಿದ್ರು ಅಂತ ಆಕೆ ತಿಳಿದುಕೊಂಡು ತನ್ನ ಯೋಗಾಗ್ನಿಯಿಂದ ಒಂದು ಅಗ್ನಿಯನ್ನು ಸೃಷ್ಟಿ ಮಾಡಿ ತನ್ನ ದೇಹವನ್ನೇ ಆಹುತಿಯಾಗಿ ಕೊಡ್ತಾಳೆ. ಮುಂದೆ ಆ ದಕ್ಷಾಧ್ವರದ ವಿಚಾರವನ್ನು ನಾವೆಲ್ಲ ತಿಳಿದವರು. ಹಾಗಾಗಿ ಆ ದಾಕ್ಷಾಯಿಣಿಯೇ ಮುಂದೆ ಪರ್ವತರಾಜ ಮತ್ತು ಮೇನೆಯ ಮಗಳಾಗಿ ಹೈಮವತಿಯಾಗಿ ಬರ್ತಾಳೆ. ಆಕೆಯೇ ಶೈಲಪುತ್ರಿ ಅಂತ. ಈಕೆಗೆ ಹೈಮವತಿ ಹೇಳಿದರೆ ನದಿ ಅಂತ ಹೆಸರಿದೆ. ಹಾಗಾಗಿ ಶತದ್ರು ಎನ್ನುವಂತಹ ಒಂದು ಹೆಸರು ಕೂಡ ಇದೆ ಈಕೆಗೆ. ಅಂದರೆ ಶತಧಾ ವಿದ್ರುತ ಯಸ್ಮಾತ್ ಶತದ್ರು ರೀತಿ ವಿಶ್ರುತ ಎನ್ನುವಂತೆ ಶತದ್ರು ನದಿ ಎನ್ನುವಂಥದ್ದು. ಅದು ಯಾಕೆ ಹೆಸರು ಬಂತು ಅಂತ ಕೇಳಿದರೆ ಆಕೆ ಒಂದು ಬಾರಿ ವಸಿಷ್ಠರು ತಮ್ಮ ಒಂದು ಶೋಕದಿಂದಾಗಿ ತಾವು ಪ್ರಾಣತ್ಯಾಗಕ್ಕೋಸ್ಕರ ಆತ್ಮಹತ್ಯೆ ಮಾಡುವುದಕ್ಕೋಸ್ಕರ ಈ ನದಿಯ ಬಳಿ ಬರ್ತಾರೆ. ಆದರೆ ಈ ನದಿಯ ಹೈಮವತಿಯಾಗಿರುವ ಕಾರಣ ಏನು ಮಾಡ್ತಾಳೆ ಕೇಳಿದರೆ ಆಕೆ ವಸಿಷ್ಠರು ಎಲ್ಲಿಯಾದರೂ ಈ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಬ್ರಹ್ಮಹತ್ಯಾ ಪಾಪ ಎನ್ನುವಂಥದ್ದು ನಮಗೆ ತಟ್ಟಿಕೊಳ್ಳುತ್ತದೆ, ಹಾಗಾಗಿ ನಾನು ಇದಕ್ಕೆ ಅವಕಾಶವನ್ನು ಮಾಡಿಕೊಡಬಾರದು ಎನ್ನುವಂತಹ ಒಂದು ದೃಷ್ಟಿಯಿಂದ 100 ಕವಲುಗಳಾಗಿ ಹರಿತಾಳೆ. ಹಾಗಾಗಿ ಇಂತಹ ಹೈಮವತಿಯಾಗಿರುವಂತಹ ಶೈಲಪುತ್ರಿಯಾಗಿರುವಂತಹ ವೃಷಾರೂಢೆಯಾಗಿರುವಂತಹ ದುರ್ಗೆಯ ಒಂದು ಸ್ವರೂಪವನ್ನು ನಾವು ಮೊದಲ ದಿನ ವಿಶೇಷವಾಗಿ ಆರಾಧನೆ ಮಾಡಬೇಕು ಅಂತ. ಇಂತಹ ಮೂರ್ತಿಯನ್ನು ಆರಾಧನೆ ಮಾಡಿದ ಕೂಡಲೇ ನಮಗೆ ವಿಶೇಷವಾಗಿರುವಂತಹ ದೇವಿಯ ಅನುಗ್ರಹ ಎನ್ನುವಂಥದ್ದು ಬರ್ತದೆ. ಕೇವಲ ಅನುಗ್ರಹ ಅಂತ ಹೇಳುವುದಲ್ಲ, ಆ ದೇವಿಯ ಮಹಾತ್ಮೆಯನ್ನು ವರ್ಣನೆ ಮಾಡುವಂತಹ ಸಪ್ತ ಶತಿ ಎನ್ನುವಂತಹ ಗ್ರಂಥ ಆ ದೇವಿಯ ಮಹಾದ್ಭುತಗಳನ್ನು ಅತ್ಯಂತ ಚೆಂದಾಗಿ ಕೊಂಡಾಡುತ್ತದೆ. ಹಾಗಾಗಿ ಆ ಸ್ತ್ರೀಗೂ ಕೂಡ ಇರುವಂತಹ ಒಂದು ಪ್ರಾಮುಖ್ಯತೆಯನ್ನು ಋಷಿಮುನಿಗಳು ನೀಡಿದ್ದಾರೆ. ಹಾಗಾಗಿ ಋಷಿಮುನಿಗಳು ನೀಡಿದ ಕೂಡಲೇ ಏನಾಗ್ತದೆ ಕೇಳಿದರೆ ಅವರು ಹೇಗೆ ಇದನ್ನೆಲ್ಲ ತಿಳಿದುಕೊಂಡರು ಕೇಳಿದರೆ ನಾವು ಒಂದು ಕೋಣೆಯೊಳಗಿದ್ದರೆ ಈ ಕೋಣೆಯೊಳಗೆ ಯಾವುದೆಲ್ಲ ವಸ್ತುಗಳಿವೆ ಎಂಬುದನ್ನು ತಿಳಿದಕ್ಕೆ ನಾವು ಸಮರ್ಥರು. ಅದೇ ಈ ಕೋಣೆಯ ಹೊರಗಡೆ ಏನಿದೆ ಅಂತ ಕೇಳಿದರೆ ನಮ್ಮ ಹತ್ರ ಉತ್ತರ ಇರುವುದಿಲ್ಲ. ಆದರೆ ಋಷಿಮುನಿಗಳ ಸಾಮರ್ಥ್ಯ ಎನ್ನುವಂಥದ್ದು ಆ ರೀತಿಯಾಗಿಲ್ಲ. ಯಾಕೆ ಕೇಳಿದರೆ ಅವರು ಈ ಕೋಣೆಯೊಳಗೆ ಇರಬಹುದು ಅಥವಾ ಕೋಣೆಯ ಹೊರಗೆ ಇರಬಹುದು ಅಥವಾ ಜಗತ್ತಿನಲ್ಲಿ ಎಲ್ಲಿ ಏನಿದೆ ಎಂಬುದನ್ನು ಕೂಡ ಅತ್ಯಂತ ಸಮರ್ಥವಾಗಿ ಹೇಳುವಂತಹ ಒಂದು ಸಾಮರ್ಥ್ಯವುಳ್ಳಂಥವರು ಋಷಿಮುನಿಗಳು. ಹಾಗಾಗಿ ದೇವಿಯನ್ನು ವಿಶೇಷವಾಗಿ ಕೊಂಡಾಡಿದಂತಹ ದೇವಿ ಮಹಾತ್ಮ್ಯ ಅಂದರೆ
ಮಾರ್ಕಂಡೇಯರು ಮತ್ತು ಕೌಷ್ಟಿಕಿ ಅವರ ಸಂಭಾಷಣಾತ್ಮಕವಾಗಿರುವಂತಹ ಒಂದು ದೇವಿ ಮಹಾತ್ಮೆ ಎನ್ನುವಂತಹ ಗ್ರಂಥ, ಅದರಲ್ಲಿ ನವದುರ್ಗೆಯರನ್ನು ವಿಶೇಷವಾಗಿ ಕೊಂಡಾಡ್ತಾರೆ. ಹಾಗಾಗಿ ನಮಗೆ ಬರುವಂತಹ ಭಯ ಎನ್ನುವಂಥದ್ದೇನಿದೆ, ಅಂತಹ ಭಯವನ್ನು ನಾಶ ಮಾಡುವಂತಹ ಸಾಮರ್ಥ್ಯ ಅದೂ ಕೂಡ ದುರ್ಗೆಗಿದೆ. ಕೇವಲ ಭಯ ಅಂತ ಅಲ್ಲ, ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂಥದ್ದು, ಅದೇ ರೀತಿಯಾಗಿ ನಮಗೆ ವಿದ್ಯೆ ಎನ್ನುವಂಥದ್ದು ಬೇಕು ಹೇಳಿದರೆ ಆ ದೇವಿಯ ಇನ್ನೊಂದು ಸ್ವರೂಪವಾಗಿರುವಂತಹ ಸರಸ್ವತಿಯ ಚಿಂತನೆಯನ್ನು ಮಾಡಬೇಕು. ಅದೇ ರೀತಿಯಾಗಿ ದುಷ್ಟರ ಸಂಹಾರ ಮಾಡಲಿಕ್ಕೆ ಅಂತ ಆದರೆ ಮಹಿಷಾಸುರ ಮರ್ದಿನಿಯ ರೂಪವನ್ನು ನಾವು ಚಿಂತನೆ ಮಾಡಬೇಕು. ಹೀಗೆ ಅಂತಹ ದುಷ್ಟ ದುರುಳರನ್ನು ಸಂಹಾರ ಮಾಡಿರುವಂತಹ ದೇವಿಯ ನಾನಾ ವಿಧವಾಗಿರುವಂತಹ ರೂಪಗಳನ್ನು ನಾವು ಗಮನಿಸ್ತೇವೆ. ಅದರಲ್ಲಿ ನವರಾತ್ರಿಯಲ್ಲಿ ವಿಶೇಷವಾಗಿ ದೀಪದ ಮೂಲಕ ಇರಬಹುದು, ಅಥವಾ ಮೂರ್ತಿಯ ಮೂಲಕ ಇರಬಹುದು, ಅಥವಾ ಪುಸ್ತಕದ ಮೂಲಕ